ಆರ್ಟಿಐ ಕಾರ್ಯಕರ್ತನಿಗೆ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿದ ಆರೋಪ ಇದೀಗ ಕೇಳಿ ಬಂದಿದೆ. ಜೊತೆಗೆ ಜೀವ ಬೆದರಿಕೆ ಹಾಕಿದ ಆರೋಪದ ಅಡಿ ಜೆಡಿಎಸ್ ಶಾಸಕ ಸಾರಾ ಮಹೇಶ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಆರ್ಟಿಐ ಕಾರ್ಯಕರ್ತನ ದೂರಿನ ಅನ್ವಯ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ಹಾಕಲಾಗಿದೆ. ನಕಲಿ ದೂರಿಗೆ ಪೊಲೀಸರು ಎಫ್ಐಆರ್ ಅನ್ನು ಹಾಕಿದ್ದಾರೆ ಅಂತ ಆರೋಪಿಸಿ ಸಾರಾ ಮಹೇಶ್ ಹಾಗೂ ಬೆಂಬಲಿಗರು ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕಾಗಮಿಸಿದ ಮೈಸೂರು ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಸಾರಾ ಮಹೇಶ್ಗೆ ಧರಣಿ ಕೈಬಿಡಿ ಅಂತ ಮನವೊಲಿಸಿದರು. ಬಳಿಕ ಮಾತನಾಡಿದ ಸಾರಾ ಮಹೇಶ್, ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂತ ಆರೋಪಿಸಿದರು. ನಾನು ಇವತ್ತು ಬೆಳಗ್ಗೆ ಜಲ್ದಾರ ಕಾರ್ಯಕ್ರಮ ಮುಗಿಸಿ ಹೋದ ನಂತರ ಸಂಜೆ ನಿಮ್ಮ ಮೇಲೆ ನನ್ನ ಫ್ರೆಂಡ್ಸ್ ಯಾರು ಹೇಳಿದ್ರು, ಒಂದು ಕಂಪ್ಲೇಂಟ್ ಆಮೇಲೆ ಎಫ್ ಐ ಆರ್ ಆಗಿದೆ ಅಂತ ಅಂದರು. ಆಮೇಲೆ ನಾ ಬಂದು ಅಷ್ಟು ಹೇಳಿದ್ಮೇಲೆ ಏನಪ್ಪ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸ್ವಿಮ್ ಫುಲ್ ದುಡ್ಡು ಕೊಟ್ಟು ಬ್ಯಾಗ್ ತೆಗೆದುಕೊಟ್ಟು ಇನ್ನೂ ಕೇಸ್ಗಳಾಗಿಲ್ಲ, ನಾವೇನು ತಪ್ಪು ಮಾಡಿದ್ದೀವಿ ಅಂತ ಎಫ್ ಐ ಆರ್ ಆಗಿದೆ. ಆಮೇಲೆ ಈ ಎಲೆಕ್ಷನ್ ಬೇರೆ ಹತ್ರ ಬಿಡ್ತಾ ಇದೆ, ಏನು ಅಲ್ಲಿ ಬೇರೆ ಓ ಇಂತಿಂಥ ಕೇಸ್ಗಳಿದ್ದಾವೆ ಅಂತ ದಾಖಲಿಸ್ಬೇಕು. ಇದು ಯಾವ್ದು ನೋಡೋಣ, ಎಫ್ ಐ ಆರ್ ಆಗಿದ್ದರೆ ಅರೆಸ್ಟ್ ಮಾಡಿ ಕಾನೂನು ಎಲ್ರಿಗೂ ಬರ್ತದೆ, ಅಥವಾ ಯಾರು ಕೊಟ್ಟರು ಅಂತೇಳಿ ಅದು ನಾವೇನು ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಇನ್ಸ್ಪೆಕ್ಟ್ರು ಯಾರ ಎಸ್ ಎಚ್ ಓ ದಫೆದಾರು ಇಂದ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ರು. ನಮ್ಮಂಥವರು ನಮ್ಮನ್ನೇ ರಕ್ಷಣೆ ಮಾಡ್ಕೊಳಕ್ಕಾಗಿದೆ, ನಾ ಸಾರ್ವಜನಿಕರನ್ನೇನು ರಕ್ಷಣೆ ಮಾಡೋಕ್ಕಾಗಿದೆ. ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಕೆ ಆರ್ ಪುರಂ ಶಾಸಕರ ಅವರ ವಿರುದ್ಧ ಒಂದು ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ. ಅದು ಸುಳ್ಳಿದೆ ಅಂತ ಹಾಗೂ ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲದೆ ನಮ್ಮ ವಿರುದ್ಧ ಮಾಡಿದ್ದಾರೆ ಅಂತ ಅವರು ಠಾಣೆಗೆ ಬಂದಿದ್ದರು. ಆ ಠಾಣೆಯ ದಾಖಲಾತಿಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಇನ್ಸ್ಪೆಕ್ಟರು ಇನ್ನೇ ದಿನ ಒಂದು ಕಂಪ್ಲೇಂಟ್ನ ನಾನ್ ಕಗ್ನಿಸಬಲ್ ಕಂಪ್ಲೇಂಟ್ನ ರಿಸೀವ್ ಮಾಡಿಕೊಂಡು ನಂತರ ಕೋರ್ಟ್ ಅನುಮತಿ ತಗೊಂಡು ಅದನ್ನು ರಿಜಿಸ್ಟರ್ ಮಾಡಿದ್ದಾರೆ. ಈಗ ಅದರ ಸತ್ಯಾಸತ್ಯತೆಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಎ ಸಿ ಪಿ ಕೃಷ್ಣರಾಜ ಸಬ್ ಡಿವಿಷನ್ ಅವರಿಂದ ಅದನ್ನು ತನಿಖೆ ಮಾಡಿಸ್ತೇವೆ.